हाय फ्रेंड्स एल्लरिगू नमस्कार वर्ष अडुगे मने चानल गे तमगेल्लरिगू स्वागत नानिवत्तु केवल 5 निमिषदल्लि जीरा राइस मत्ते घी राइस याव रीति माडोदंत तोरिस्कोड्ता इद्दीनि रि तुंबाने रुचि रुचियागिरुत्ते मत्ते अष्टे क्विक आगि सिंपल आगि माड्कोबहुदु रि होटल गळल्लि माड्तारल्ल रि अष्टे रुचियागिरुत्ते नीवु इन्नु नम्म चानल गे सब्स्क्राइब आगिल्ल अंद्रे प्लीज सब्स्क्राइब आगि पक्कदल्लि बरुव बेल ऐकान मेले क्लिक माडि ಇವಾಗ ಜೀರಾ ರೈಸ್ ಮತ್ತೆ ಗೀ ರೈಸ್ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ನಾನು ಇಲ್ಲಿ ಮೊದಲು ಒಂದು ಫ್ಯಾನ್ ಇಟ್ಕೊಂಡಿದ್ದೆ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ ತುಪ್ಪ ಕರಗಿದ ಮೇಲೆ ಇದಕ್ಕೆ ನಾನು ಚಕ್ಕೆ ಲವಂಗ ಮೆಣಸನ್ನ ಹಾಕೋತಾ ಇದೀನಿ 3 ಚಕ್ಕೆ 5 ರಿಂದ 6 ಲವಂಗ ಮತ್ತೆ ಮೆಣಸನ್ನ ಹಾಕೊಂಡಿದೀನಿ ಹಾಕಿಬಿಟ್ಟು ಇದು ಸರಿಯಾಗಿ ಒಳ್ಳೆ ಘಮ ಬರೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ರೀ ಇವಾಗ ಘಮ ಬರ್ತಾ ಇದೆ ರೀ ಸೂಪರ್ ಆಗಿ ಇದು ಇದಕ್ಕೆ ಇವಾಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡಿದೀನಿ ಜೀರಿಗೆ ಸರಿಯಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು 3 ಹಸಿರು ಮೆಣಸಿನಕಾಯಿನ ಹಾಕೊಂಡಿದೀನಿ ಕಟ್ ಮಾಡಿಬಿಟ್ಟು ಹಸಿರು ಮೆಣಸಿನಕಾಯಿನ ಸ್ವಲ್ಪ ಫ್ರೈ ಆಗಬೇಕು ರೀ ಎಣ್ಣೆಯಲ್ಲಿ ನಿಮಗೆ ಖಾರ ಬೇಕು ಅಂದ್ರೆ ಇನ್ನು ಕೂಡ ಖಾರ ಹಾಕೋಬಹುದು ನಾನು ಇಲ್ಲಿ 3 ಮೆಣಸಿನಕಾಯಿ ತಗೊಂಡಿದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ್ರೆ ಸಾಕು ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ಹಾಕಿಬಿಟ್ಟು ಇದನ್ನ ಮತ್ತೆ ನೋಡಿ ಇವಾಗ ಸರಿಯಾಗಿ ಇದು ಫ್ರೈ ಆಗೈತ್ರಿ ಇವಾಗ ಇದಕ್ಕೆ ನಾನು ಮಾಡಿ ಇಟ್ಕೊಂಡಿರುವ ರೈಸ್ನ ಹಾಕೋತಾ ಇದೀನಿ ನಾನು ಇಲ್ಲಿ ಜೀರಾ ರೈಸ್ನ ತಗೊಂಡಿದ್ದೀನಿ ರೀ ನಿಮ್ಮ ಮನೆಯಲ್ಲಿ ಯಾವ್ದು ಇರುತ್ತೋ ಅದನ್ನ ತಗೋಬಹುದು ಬಾಸ್ಮತಿ ಕೂಡ ಯೂಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಬುಲೆಟ್ ರೈಸ್ ತಗೋಬಹುದು ನಿಮ್ಮ ಮನೆಯಲ್ಲಿ ಯಾವ್ದು ಇರುತ್ತೋ ಅದನ್ನೇ ತಗೊಳ್ಳಿ ಎಲ್ಲದನ್ನೂ ಸೂಪರ್ ಆಗಿರ್ತೈತ್ರಿ ಇವಾಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋರಿ ಮತ್ತೆ ಜಾಸ್ತಿ ರೈಸ್ ಅದು ಉಳಿದಿದ್ರೆ ಈ ರೀತಿಯಾಗಿ ಮಾಡ್ಕೋಬಹುದು ರೀ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ಬೇಗನೆ ಕೂಡ ಮಾಡ್ಕೋಬಹುದು ರೀ ಇವಾಗ ಇದು ಸರಿಯಾಗಿ ಮಿಕ್ಸ್ ಆಗಿದೆ ರೀ ನೋಡ್ತಾ ಇರಬಹುದು ಅಷ್ಟು ಸೂಪರ್ ಆಗಿ ಸಕ್ಕತ್ತಾಗಿ ಬಂದಿದೆ ಜೀರಾ ರೈಸ್ ಅಂತ ಇವಾಗ ಇದನ್ನ ನಾನು ಸೈಡ್ ಅಲ್ಲಿ ಇಟ್ಕೋತಾ ಇದೀನಿ ಇವಾಗ ಗೀ ರೈಸ್ ಯಾವ ರೀತಿ ಮಾಡೋದಂತ ನೋಡೋಣ ರೀ ನಾನು ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದೀನಿ ತುಪ್ಪ ಬಿಸಿ ಆದ್ಮೇಲೆ ಇದಕ್ಕೆ 10 ರಿಂದ 15 ಗೋಡಂಬಿನ ಹಾಕೋತಾ ಇದೀನಿ ಮತ್ತೆ ಅದೇ ಕ್ವಾಂಟಿಟಿಯಲ್ಲಿ ಒಣದಾಕ್ಷಿ ಕೂಡ ಹಾಕೋತಾ ಇದೀನಿ ರೀ ಇದು ನಿಮಗೆ ಬೇಕು ಅಂದ್ರೆ ಹಾಕ್ರಿ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ರಿ ಇವಾಗ ಇದು ಸರಿಯಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ರೀ ಜಸ್ಟ್ ಕಲರ್ ಚೇಂಜ್ ಆದ್ರೆ ಸಾಕು ರೀ ಇದು ಜಾಸ್ತಿ ಏನು ಫ್ರೈ ಮಾಡೋದು ಬೇಡ ಸೀದು ಹೋಗ್ಬಿಡ್ತೈತೆ ರೀ ಅದು ಇದಕ್ಕೆ ನೀವು ಪಿಸ್ತಾ ಕೂಡ ಹಾಕೋಬಹುದು ಅದು ಕೂಡ ಸೂಪರ್ ಆಗಿರ್ತೈತೆ ರೀ ಜಿಗಿ ರೈಸ್ ಅಲ್ಲಿ ತಿನ್ನೋದಕ್ಕೆ ಇವಾಗ ಇದು ಸರಿಯಾಗಿ ಫ್ರೈ ಆಗೈತ್ರಿ ಇದನ್ನ ನಾನು ಒಂದು ಪ್ಲೇಟ್ ಅಲ್ಲಿ ಎತ್ತಿ ಇಟ್ಕೋತಾ ಇದೀನಿ ಇವಾಗೆಲ್ಲಾನು ಪ್ಲೇಟ್ ಅಲ್ಲಿ ಎತ್ತಿ ಇಟ್ಕೊಂಡಿದ್ದೀನಿ ರೀ ಇದಕ್ಕೆ ಇವಾಗ ನಾನೊಂದು ಫಲಾವ್ ಎಲೆ ಹಾಕೋತಾ ಇದೀನಿ ಮತ್ತೆ ಒಂದು ನಕ್ಷತ್ರದ ಹೂನ ಹಾಕೋತಾ ಇದೀನಿ ಮತ್ತೆ 4 ಪೀಸ್ನಷ್ಟು ಚಕ್ಕೆನ ಹಾಕೊಂಡಿದ್ದೀನಿ ಮತ್ತೆ 7 ರಿಂದ 8 ಮೆಣಸನ್ನ ಹಾಕೋತಾ ಇದೀನಿ ಮತ್ತೆ 4 ರಿಂದ 5 ಲವಂಗನ ಹಾಕೊಂಡು ಇದು ಇವಾಗ ಸರಿಯಾಗಿ ಫ್ರೈ ಮಾಡ್ಕೋಬೇಕು ರೀ ಸ್ಟೌನ ಸಿಮ್ಮಲ್ ಇಟ್ಕೊಂಡು ಇದನ್ನ ಫ್ರೈ ಮಾಡ್ರಿ ಬೇಗನೆ ಸೀದು ಹೋಗ್ಬಿಡ್ತೈತ್ರಿ ಇವಾಗ ಇದಕ್ಕೆ ನಾನು ಕಟ್ ಮಾಡಿ ಇಟ್ಕೊಂಡಿರುವ ಈರುಳ್ಳಿನ ಹಾಕೋತಾ ಇದೀನಿ ಈರುಳ್ಳಿ ಕಲರ್ ಚೇಂಜ್ ಆದ್ರೆ ಸಾಕ್ರಿ ಜಸ್ಟ್ ಶೈನಿಂಗ್ ಬರಬೇಕ್ರಿ ಅದು ಜಾಸ್ತಿ ಏನ್ ಬೇಡ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಕಲರ್ ಚೇಂಜ್ ಆಗೈತ್ರಿ ಇದಕ್ಕೆ ನಾನು 3 ಹಸಿರು ಮೆಣಸಿನಕಾಯಿನ ಉದ್ದದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದೀನಿ ಇದು ಕೂಡ ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ ಇದಕ್ಕೆ ಇವಾಗ ನಾನು ಮಾಡಿ ಇಟ್ಕೊಂಡಿರುವ ಬುಲೆಟ್ ರೈಸ್ನ ಹಾಕೋತಾ ಇದೀನಿ ಮನೆಯಲ್ಲಿ ಬುಲೆಟ್ ರೈಸ್ನ ತಗೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ದಿರುತ್ತೋ ಅದನ್ನ ತಗೊಳ್ಳಿ ಮತ್ತೆ ಇದಕ್ಕೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೇವಲ್ರಿ ಡ್ರೈ ಫ್ರೂಟ್ಸ್ನ ಅದಕ್ಕೆ ಹಾಕ್ಬಿಟ್ಟು ಇವಾಗ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋರಿ ನೋಡ್ತಾ ಇರ್ಬೋದು ಇವಾಗ ಗೀ ರೈಸ್ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗೈತ್ರಿ ಇದಕ್ಕೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡಿದ್ರೆ ಗೀ ರೈಸ್ ರೆಡಿ ರೀ ತುಂಬಾನೇ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೋಬಹುದು ರೀ ಇದು ಸಡನ್ ಆಗಿ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಈ ರೀತಿಯಾಗಿ ಮಾಡ್ರೆ ತುಂಬಾನೇ ಖುಷಿ ಪಟ್ಟು ತಿಂತಾರೆ ಇವಾಗ ಗೀ ರೈಸ್ ರೆಡಿ ಆಗೈತ್ರಿ ಇದನ್ನ ನಾನೊಂದು ಬೌಲ್ಗೆ ಹಾಕೋತಾ ಇದೀನಿ ಗೀ ರೈಸ್ ಮತ್ತೆ ಜೀರಾ ರೈಸ್ ಎರಡನ್ನು ಬೌಲ್ಗೆ ಹಾಕೊಂಡಿದೀನಿ ಇವಾಗ ನೋಡಿ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದೀನಿ ನೋಡ್ರಿ ಎಷ್ಟು ಸೂಪರ್ ಆಗಿ ಬಂದಿದೆ ಜೀರಾ ರೈಸ್ ಗೀ ರೈಸ್ ಅಂತ ಜೀರಾ ರೈಸ್ ಗೀ ರೈಸ್ ಜೊತೆಗೆ ಸಖತ್ ಕಾಂಬಿನೇಷನ್ ಆಗಿರುವ ನಾನಿಲ್ಲಿ ಪನ್ನೀರ್ ಮಸಾಲಾನ ಸರ್ವ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಗ್ರೇವಿ ಇಷ್ಟನೋ ಅದ್ರ ಜೊತೆ ಎಲ್ಲದಕ್ಕೂ ಸೂಪರ್ ಆಗಿರ್ತೈತ್ರಿ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಸಿಂಪಲ್ ಆಗಿ ಕ್ವಿಕ್ ಆಗಿ ಮಾಡ್ಕೋಬಹುದು ಅಂತ ಹಾಗಿದ್ರೆ ಈ ಜೀರಾ ರೈಸ್ ಮತ್ತೆ ಗೀ ರೈಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡ್ರಿ ಮತ್ತೆ ಹೆಂಗ್ ಬಂದಿದೆ ಅಂತ ಕಮೆಂಟ್ ಮಾಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೇಗೆ ಮತ್ತಷ್ಟು ಈಸಿ ಅಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ವರ್ಷ ಅಡಿಗೆ ಮನೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.